ಬಿಟ್ಟಿದ್ದಾರೆ. ಬಾಕಿ ಇರೋದು ಚುನಾವಣೆಗಳು ಮಾತ್ರ. ಈ ಸುದರ್ಶಕನ ಚಕ್ರದಿಂದ 2023 ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಿರಶ್ಛೇದನ ಆಗಬೇಕು, ಶಿರಶ್ಛೇದನ ಆಗಬೇಕು, ಶಿರಶ್ಛೇದನ ಆಗಬೇಕು. ಸ್ವಾಮಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಜಾಸ್ತಿ ಮಾಡಿದೆ. ಬಹಳಷ್ಟು ಮಂದಿ ಹೇಳ್ತಾ ಇದ್ರು ರಾಮ್ಲು ಪಕ್ಷ, ರಾಮ್ಲು ಸರ್ಕಾರ ಮೀಸಲಾತಿ ಜಾಸ್ತಿ ಮಾಡಲ್ಲ. ನೋಡೋಣ, ಇವತ್ತು ರಾಮ್ಲು ಸರ್ಕಾರ, ಇವತ್ತು ರಾಮ್ಲು ಮುಖ್ಯಮಂತ್ರಿಗಳು ಮೀಸಲಾತಿ ಜಾಸ್ತಿ ಮಾಡಲ್ಲ ಅಂತ ಹೇಳ್ತೀರಿ? ನಮ್ಮನ್ನ ಗೇಲಿ ಮಾಡ್ತೀರಿ? ಬರೀ ನಿಮ್ಮ ತಾಕತ್ ಇದ್ರೆ ನಾನು ನೋಡ್ತೀನಿ, ಬರೆಯಲ್ಲ ನಾವು ನೋಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ನಮ್ಮ ಮುಖ್ಯಮಂತ್ರಿಗಳು ಅಂತ ಸನ್ಮಾನ ಯಡಿಯೂರಪ್ಪನವರು, ನಿಕಟೊಬ್ಬರು ಮುಖ್ಯಮಂತ್ರಿಗಳು ಅಂತ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿನವರು ಇವತ್ತಿನ ಮೀಸಲಾತಿ ಜಾಸ್ತಿ ಮಾಡಿ ಇವತ್ತು ಬಳ್ಳಾರಿ ಬಂದು ಕುಂತಾರ. ನಿಮ್ಮ ತಾಕತ್ ಇದ್ರೆ ಬರೀ ನೋಡೋಣ, ಮೀಸಲಾತಿ ಜಾಸ್ತಿ ಮಾಡಿದ್ರಿ, ನಿಮ್ಮ ತಾಕತ್ ಇದ್ರೆ ಬರಲ್ಲ ನೋಡೋಣ. ನಿಮ್ಮ ತಾಕತ್ ಇದ್ರೆ ಬರೀ ನೋಡಲ್ಲ, ಬರ್ರಿಯಪ್ಪ. ನಾವು ರೋಡಕ್ಕೆ ರೆಡಿ ಆಗಿದ್ವಿ, ನಾವು ನೋಡ್ತೀವಿ ನಿಮ್ಮ. ನಾವೇನು ಬಲಿಗಳಾಕೊಂಡಿಲ್ಲ, ನಾವೇನು ಬಲಿಗಳಾಕೊಂಡೇನು, ಬರ್ರಿಯಲ್ಲ. ಈ ಜನಸಾಗರ ನೋಡ್ತಾ ಇದ್ರೆ ಬೋಲೋ ಭಾರತ್ ಮಾತಾಕಿ, ನರೇಂದ್ರ ಮೋದಿಜಿ ಅವರಿಗೆ, ಜೆಪಿ ನಡ್ಡಾಜಿ ಅವರಿಗೆ, ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವ್ರಿಗೆ, ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ, ಅವರು ಸಿದ್ದರಾಮಯ್ಯ ಕೇಳ್ಬೇಕು, ಹಂಗ ಕೂಗಬೇಕು, ಬೋಲೋ ಭಾರತ್ ಮಾತಾಕಿ, ಬರೆಯಲ್ಲ ಮೀಸಲಾತಿ ಜಾಸ್ತಿ ಮಾಡಿದ್ವಿ. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೀಸಲಾತಿಯನ್ನು ಜಾಸ್ತಿ ಮಾಡಿ ಇಲ್ಲಿ ಕುಂತಾರ. ನೀವೇನು ಮಾಡ್ತಾ ಇದ್ದೀರಿ ಇವತ್ತು? ಮೀಸಲಾತಿ ನಾವು ಕೊಟ್ಟಿವಿ, ನಾವು ಕೊಟ್ಟಿದ್ದು ಬಡವರನ್ನು ಕೊಚ್ಕೊಂತೀರಿ. ಸ್ವಾಮಿ ಶ್ರೀರಾಮ್ಲು, ನನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ ಯಡಿಯೂರಪ್ಪ ನಿಕಟ ಮೂರು ಮುಖ್ಯಮಂತ್ರಿಗಳು ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನನ್ನ ರಕ್ತದಿಂದ ಬರೆದು ಕೊಡ್ತೀನಿ ಎಂದು ಮಾತನ್ನು ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳು ಶ್ರೀರಾಮ್ಲವರೇ, ನಿಮ್ಮ ಸಮುದಾಯದ ಮಂದಿಗೆ ಹೇಳಬೇಕು. ಏನ್ ಹೇಳಬೇಕು ಶ್ರೀರಾಮ್ಲು? ನನ್ನ ತಂದೆಯವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ನಾನು ಕೂಡ ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಾನು. ನಾನು ಬಸವಣ್ಣದ ಅನುಯಾಯಿಗಳು, ಶ್ರೀರಾಮ್ಲದೆ ಬಸವಣ್ಣವರು ಯಾವ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಇವತ್ತು ಕಾಯಕವೇ ಕೈಲಾಸವೆಂದು ಬಸವಣ್ಣನ ಅದು ಆಭರಣದಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳಿಗೆ ಜನರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಂತ ಕೆಲಸ ಮಾಡ್ತಾ ಇದ್ರು. ನಿಮ್ಮ ಜಾತಿಯ ಜನರು ಎದುರುಬೇಡ ಅಂತ ಹೇಳ್ರಿ, ನಾನು ಮುಖ್ಯಮಂತ್ರಿ ಆಗಿದ್ರಿ, ನಿನ್ನ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ, ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನ ಮಾತು ಮುಖ್ಯಮಂತ್ರಿಗಳು ಹೇಳಿದ್ರು. ಸ್ವಾಮಿ, ಇವತ್ತು ಮೀಸಲಾತಿ ಹೆಚ್ಚಳನ ಮಾಡುವಂತ ಕೆಲಸ ಮಾಡಿದ್ವಿ. ಈ ಶ್ರೀರಾಮ್ಲು, ನಿಮ್ಮ ಶ್ರೀರಾಮ್ಲು, ನೀವೆಲ್ಲರೂ ಕೂಡ ನನಗೆ ಭಿಕ್ಷೆ ಹಾಕಿ ಅನ್ನ ಹಾಕಿದ್ರಲ್ಲ, ಆ ಅನ್ನದ ಋಣವನ್ನು ತೀರಿಸ್ಕೊಂಡಿದ್ದೀನಿ, ಅನ್ನದ ಋಣವನ್ನು ತೀರಿಸ್ಕೊಂಡಿದ್ದೀನಿ. ಈ ಶ್ರೀರಾಮ್ಲು ಹೆಜ್ಜೆಗೆ ಹೆಜ್ಜೆ ಹಾಕಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ನನಗೆಲ್ಲರೂ ಕೂಡ ನೀರು ಕೊಟ್ಟಿದ್ರಿ, ಊಟ ಕೊಟ್ಟಿದ್ರಿ, ಮಲಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಿಮ್ಮ ಋಣವನ್ನು ತೀರಿಸಂತ ಕೆಲಸ ಈ ಶ್ರೀರಾಮ್ಲು ಮಾಡಿದ್ದೀನಿ. ಈ ರಾಮ್ಲು ಅವ್ರನ್ನ ಪ್ರತಿಯೊಂದು ತಾಯಿ ಕೂಡ ನಮ್ಮ ರಾಮ್ಲು ನಮ್ಮ ಮಗ, ನಮ್ಮ ರಾಮ್ಲು ನಮ್ಮ ಮಗ, ಆ ಮಗಗೆ ಒಳ್ಳೇದನ್ನ ಆಗಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬ ತಾಯಿ ಕೂಡ ಆಶೀರ್ವಾದ ಮಾಡೋದ್ರ ಮೂಲಕ ಪ್ರತಿ ತಾಯಿಯಂದ್ರದ್ದು ಕೂಡ ಋಣವನ್ನು ತೀರಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ನುಡಿದಂತೆ ನಡೆಯಂತ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತು ಸಮಾನತೆಗೋಸ್ಕರವಾಗಿ ನಾನು ಪಾದಯಾತ್ರೆ ಮಾಡಿದ್ದೇನೆ, ಪಾದಯಾತ್ರೆ ಮಾಡಿದ್ದೇನೆ, ಬೀದರ್ನಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದ್ದೇನೆ. ನನ್ನ ತಾಯಿ ಅಂದ್ರು ಯುವಕರು ಅಕ್ಕ ತಂಗಿದ್ರಿ,
ಪಾಡ್ಕಾಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.